ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜನಪ್ಪ ಇದು ಶೋ ಟೈಮ್ ಇಸ್ ಸತೀಶ್ ಇವತ್ತಿನ ಶೋ ಟೈಮ್ ಇಸ್ ಸತೀಶ್ನಲ್ಲಿ ಕೆಲವೊಂದಿಷ್ಟು ಪ್ರಮುಖವಾದ ವಿಚಾರಗಳು ಪ್ರಮುಖ ಸುದ್ದಿಗಳಿದ್ದಾವೆ ಅದರಲ್ಲಿ ಮೊದಲನೇದಾಗಿ ನಾವಿವತ್ತು ಭಾರತ್ ಜೋಡೋ ಯಾತ್ರೆ ಎಸ್ ಭಾರತ್ ಜೋಡೋ ಯಾತ್ರೆ ಕರ್ನಾಟಕದಲ್ಲಿ ಸಕ್ಸಸ್ಫುಲ್ಲಾಗಿ ನಾಲ್ಕು ದಿನ ಕಂಪ್ಲೀಟ್ ಆಗಿದೆ ಈಗ ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ಯಾತ್ರೆಗೆ ಅಮ್ಮನ ಒಂದು ಸಪೋರ್ಟ್ ಸಿಕ್ಕಿದೆ ಎಸ್ ಸೋನಿಯಾ ಗಾಂಧಿ ಅವರು ಕರ್ನಾಟಕಕ್ಕೆ ಬಂದಿದ್ದಾರೆ ಮೈಸೂರಿಗೆ ಬಂದಿದ್ದಾರೆ ಇನ್ನು ಐದನೇ ತಾರೀಕು ಮತ್ತು ನಾಲ್ಕನೇ ತಾರೀಕು ಅಕ್ಟೋಬರ್ ನಾಲ್ಕು ಮತ್ತು ಐದು ಎರಡು ದಿನ ಈ ಒಂದು ಯಾತ್ರೆ ಇರೋದಿಲ್ಲ ಹಬ್ಬದ ಪ್ರಯುಕ್ತ ಸೊ ಈ ಒಂದು ಎರಡು ದಿನ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಜೊತೆ ಕೆಲವೊಂದಿಷ್ಟು ಮೀಟಿಂಗ್ಗಳನ್ನು ಮಾಡುವಂಥದ್ದಿದೆ ಮೊದಲ ಪ್ಲಾನ್ ಪ್ರಕಾರ ಸೋನಿಯಾ ಗಾಂಧಿ ಅವರು ಮಡಿಕೇರಿಯಲ್ಲಿ ಒಂದು ರೆಸಾರ್ಟ್ನಲ್ಲಿ ಇರಬೇಕಾಗಿತ್ತು ರಾಹುಲ್ ಗಾಂಧಿ ಕೂಡ ಮಡಿಕೇರಿಗೆ ಹೋಗುವಂಥ ಪ್ಲಾನ್ ಇತ್ತು ನಾಲ್ಕನೇ ತಾರೀಕು ಮತ್ತು ಐದನೇ ತಾರೀಕು ಅಂದರೆ ಮಂಗಳವಾರ ಮತ್ತು ಬುಧವಾರ ಆದರೆ ಕೆಲವೊಂದಿಷ್ಟು ವಾತಾವರಣದ ಹವಾಮಾನದ ಒಂದು ಬದಲಾವಣೆಯಿಂದಾಗಿ ಸೋನಿಯಾ ಗಾಂಧಿಯವರು ಮಡಿಕೇರಿಗೆ ಹೋಗ್ತಾ ಇಲ್ಲ ಬದಲಾಗಿ ಮೈಸೂರಿನ ರೆಸಾರ್ಟ್ ಅಂದರಲ್ಲೇ ಉಳಿತಾಯಿದ್ದಾರೆ ಸೊ ಹೀಗಾಗಿ ರಾಹುಲ್ ಗಾಂಧಿಯವರು ಕೂಡ ಮೈಸೂರಿನ ಆ ರೆಸಾರ್ಟ್ನಲ್ಲಿ ಎರಡು ದಿನ ಉಳ್ಕೊಳ್ತಾ ಇದ್ದಾರೆ ನಾಲ್ಕನೇ ತಾರೀಕು ಮತ್ತು ಐದನೇ ತಾರೀಕು ಭಾರತ್ ಜೋಡೋ ಯಾತ್ರೆ ಈಗಾಗಲೇ ಕರ್ನಾಟಕಕ್ಕೆ ಎಂಟ್ರಿಯಾಗಿ ನಾಲ್ಕು ದಿನ ಸಕ್ಸಸ್ಫುಲ್ಲಾಗಿ ಆಗಿ ಕಂಪ್ಲೀಟ್ ಆಗಿದೆ ಚಾಮರಾಜನಗರ ಮತ್ತು ಮೈಸೂರು ಎರಡೂ ಜಿಲ್ಲೆಗಳನ್ನು ಕವರ್ ಮಾಡಿ ಆಗಿದೆ ನೆಕ್ಸ್ಟು ಮಂಡ್ಯ ಜಿಲ್ಲೆಗೆ ಬರ್ತಾ ಇದ್ದಾರೆ ರಾಹುಲ್ ಗಾಂಧಿಯವರು ಆರನೇ ತಾರೀಖಿನಿಂದ ಸೊ ಈ ಒಂದು ಭಾರತ್ ಜೋಡೋ ಯಾತ್ರೆ ಈಗ ಕಳೆದ ನಾಲ್ಕು ದಿನದಲ್ಲಿ ಅಭೂತಪೂರ್ವವಾದ ಯಶಸ್ಸನ್ನು ಆಗಿದೆ ಕರ್ನಾಟಕದಲ್ಲಿ ಅನ್ನೋ ಒಂದು ಮಾತನ್ನು ಈಗಾಗಲೇ ಕಾಂಗ್ರೆಸ್ಸಿಗರು ಹೇಳ್ತಾ ಇದ್ದಾರೆ ಭಾರತ್ ಜೋಡೋ ಯಾತ್ರೆಯನ್ನು ನೋಡಿ ಬಿ ಜೆ ಪಿಗರಿಗೆ ಭಯ ಆಗ್ತಾಯಿದೆ ಬಿ ಜೆ ಪಿಗರು ಭಯಪಟ್ಟಿದ್ದಾರೆ ಅನ್ನೋ ಒಂದು ಮಾತನ್ನು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ಈಗ ಮಗನ ಭಾರತ್ ಜೋಡೋ ಯಾತ್ರೆಗೆ ಅಮ್ಮನ ಸಪೋರ್ಟ್ ಸಿಕ್ಕಂತೆ ಜೋರಾಗಿನೇ ಕೇಳಿ ಬರ್ತಾ ಇದೆ ಹೀಗಾಗಿ ಈ ಮೊದಲು ಏನು ಭಾರತ್ ಜೋಡೋ ಯಾತ್ರೆಯ ಒಂದು ಪ್ಲಾನ್ ಇತ್ತು ಆ ಅಲ್ಲಿ ಸೋನಿಯಾ ಗಾಂಧಿಯವರು ಈ ಒಂದು ಭಾರತ್ ಜೋಡೋ ಯಾತ್ರೆಗೆ ಬರ್ತಾರೆ ಅನ್ನೋ ಒಂದು ಪ್ಲ್ಯಾನ್ ಇರಲಿಲ್ಲ ಅಂದರೆ ಒಂದು ಮಾಹಿತಿ ಇರಲಿಲ್ಲ ಅವ್ರು ಬಂದೆ ಅವ್ರು ಬರ್ತಾರೆ ಇಲ್ಲಿಗೆ ಅಂತ ಸೊ ಈ ಒಂದು ಪ್ಲಾನನ್ನು ಕೊನೆ ಕ್ಷಣದಲ್ಲಿ ಬದಲಾವಣೆ ಮಾಡಿ ಈಗ ಸೋನಿಯಾ ಗಾಂಧಿಯವರು ಭಾರತ್ ಜೋಡೋ ಯಾತ್ರೆಗಾಗಿ ಬಂದಿಲ್ಲ ಅವರು ಎರಡು ದಿನ ಭಾರತ್ ಜೋಡೋ ಯಾತ್ರೆ ಖಾಲಿ ಇರುತ್ತೆ ಅಂದರೆ ಹಬ್ಬದ ಪ್ರಯುಕ್ತ ಇರೋದಿಲ್ಲ ಪಾದಯಾತ್ರೆ ಆ ಒಂದು ಗ್ಯಾಪಲ್ಲಿ ಮಗನ್ ಜೊತೆ ಇರೋದಕ್ಕೆ ಅವರು ಬಂದಿದ್ದರು ಆದರೆ ಈ ನಡುವೆ ಕೆಲವೊಂದಿಷ್ಟು ರಾಜಕೀಯ ಲೆಕ್ಕಾಚಾರಗಳು ಆಗ್ತಾ ಇದಾವೆ ಕಾಂಗ್ರೆಸ್ನಲ್ಲಿ ಸೋನಿಯಾ ಗಾಂಧಿ ಬಂದು ಹೋದ ಬಳಿಕ ಅಕ್ಟೋಬರ್ ಏಳನೇ ತಾರೀಕು ಪ್ರಿಯಾಂಕಾ ಗಾಂಧಿ ಕೂಡ ಬರ್ತಾರೆ ಕರ್ನಾಟಕಕ್ಕೆ ಭಾರತ್ ಜೋಡೋ ಯಾತ್ರೆ ಏನಿದೆ ರಾಹುಲ್ ಗಾಂಧಿಗೆ ಪ್ರಿಯಾಂಕಾ ಗಾಂಧಿ ಕೂಡ ಸಪೋರ್ಟ್ ಆಗಿ ನಿಲ್ತಾ ಇದ್ದಾರೆ ಅಲ್ಲಿಗೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಮೂರು ಜನ ಕೂಡ ಕರ್ನಾಟಕದಲ್ಲಿ ಭಾರತ್ ಜೋಡೋ ಯಾತ್ರೆಯನ್ನು ಸಕ್ಸಸ್ಫುಲ್ಲಾಗಿ ಆಗಿ ನಡೆಸೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಯಾಕಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಕರ್ನಾಟಕದ ವಿಧಾನಸಭಾ ಚುನಾವಣೆ ಇದೆ ತುಂಬ ಇಂಪಾರ್ಟೆಂಟ್ ಕಾಂಗ್ರೆಸ್ಗೆ ದಕ್ಷಿಣ ಭಾರತದಲ್ಲಿ ಹೇಗಾದರೂ ನೆಲೆಯನ್ನು ಉಳಿಸ್ಕೊಳ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ ಗೆಲ್ಲಲೇಬೇಕು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಹೀಗಾಗಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರಿಗೂ ಕೂಡ ಬಲ ತುಂಬುವಂಥ ಕೆಲಸವನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡುವ ನಿಟ್ಟಿನಲ್ಲಿ ಈ ಒಂದು ಪ್ಲ್ಯಾನನ್ನು ಮಾಡ್ತಾ ಇದೆ ಆದರೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಕಿತ್ತಾಡೋದನ್ನು ಬಿಟ್ಟರೆ ಅವರಿಬ್ಬರು ಕಿತ್ತಾಡದೆ ಒಂದಾದರೆ ಹೈಕಮಾಂಡ್ನ ಬಲ ಏನು ಬೇಕಾಗಿರಲಿಲ್ಲ ಅವರಿಗೆ ಅವರಿಬ್ಬರೇ ಒಂದು ಶಕ್ತಿ ಕಾಂಗ್ರೆಸ್ಗೆ ಕರ್ನಾಟಕದಲ್ಲಿ ಅನ್ನೋದನ್ನು ಅವರೇ ಬಹುಶಃ ಮರೆತಂತೆ ಕಾಣಿಸ್ತಾ ಇದೆ ರಾಹುಲ್ ಗಾಂಧಿ ಬಂದು ಇಬ್ಬರ ಕೈ ಹಿಡಿದು ಡೋಲ್ ಆಡಿಸಿದ್ರೆ ಏನು ಪ್ರಯೋಜನ ಇಬ್ಬರನ್ನ ಹಗ್ ಮಾಡಿಸ್ಕೊಂಡ್ರೆ ಏನು ಪ್ರಯೋಜನ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಮೂರು ಜನ ಬಂದು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರನ್ನು ಪಕ್ಕಪಕ್ಕದ ನಿಲ್ಸ್ಕೊಂಡು ಕೈ ಮೇಲಕ್ಕೆತ್ತಿ ಜೈ ಜೈ ಅಂತ ಜೈಕಾರ ಆಡಿಸಿ ಒಂದು ಮತ್ತೆ ಡೋಲ್ ಬಾರಿಸಿ ಹಗ್ ಮಾಡ್ಕೊಳ್ಳಿ ಹೇಳಿದ್ರೆ ಅದೊಂದು ರೀತಿ ನಾಟಕ ಆಗುತ್ತೆ ಇದನ್ನು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಇಬ್ಬರು ಅರ್ಚ್ಕೊಂಡ್ರೆ ಹೌದು ನಮ್ಮ ನಾಯಕರಿಗಾಗಿ ಕರ್ನಾಟಕಕ್ಕಾಗಿ ಕಾಂಗ್ರೆಸ್ ಕಾರ್ಯಕರ್ತರಿಗಾಗಿ ಕಾಂಗ್ರೆಸ್ ಭವಿಷ್ಯಕ್ಕಾಗಿ ಕರ್ನಾಟಕದ ಭವಿಷ್ಯಕ್ಕಾಗಿ ನಾವಿಬ್ಬರು ಒಂದಾಗಬೇಕು ಒಳಜಗಳ ಕಿತ್ತಾಟ ಅಧಿಕಾರ ಆಮೇಲೆ ಮೊದಲು ಪಕ್ಷ ದೇಶ ಮೊದಲು ದೇಶ ಮೊದಲು ರಾಜ್ಯ ಅನ್ನೋ ಒಂದು ಕಲ್ಪನೆ ಬಂದರೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯವ್ರಿಗೆ ಇಬ್ಬರು ಹೆಗಲ ಮೇಲೆ ಕೈ ಹಾಕೊಂಡು ಓಡಾಡಿದ್ರೆ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಮತ್ತಷ್ಟು ಹುರ್ಪ್ ಬರುತ್ತೆ ಮತ್ತಷ್ಟು ಚೈತನ್ಯ ಬರುತ್ತೆ ಭಾರತ್ ಜೋಡೋ ಈಗ ಬಿ ಜೆ ಪಿಯವ್ರು ಮೊದಲು ಸಿದ್ದರಾಮಯ್ಯ ಮಾತು ಡಿ ಕೆ ಶಿವಕುಮಾರ್ ಅವರನ್ನು ಈಗ ಬಿ ಜೆ ಪಿಯವ್ರು ಹೇಳ್ತಾ ಇದಾರೆ ಮೊದಲು ಸಿದ್ದರಾಮಯ್ಯ ಮಾತಾ ಡಿ ಕೆ ಶಿವಕುಮಾರನ್ನು ಜೋಡಿಸಿ ರಾಹುಲ್ ಗಾಂಧಿಯವರೇ ಅಂತ ಅದಕ್ಕೆ ರಾಹುಲ್ ಗಾಂಧಿಯವರೇ ಬೇಕಾಗಿಲ್ಲ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇಬ್ಬರು ಒಂದಾಗಿ ಅವರ ಅವರೇ ತಿಳ್ಕೊಂಡು ನಾವು ಜೋಡೆತ್ತು ಅಂತ ತೋರಿಸಿದ್ರೆ ಕಾಂಗ್ರೆಸ್ಗೆ ಉಳಿಗಾಲ ಇದೆ ಪ್ರಿಯಾಂಕಾ ಗಾಂಧಿ ಬಂದರೂ ಅಷ್ಟೇ ಸೋನಿಯಾ ಗಾಂಧಿ ಬಂದರೂ ಅಷ್ಟೇ ರಾಹುಲ್ ಗಾಂಧಿ ಬಂದರೂ ಅಷ್ಟೇ ಕರ್ನಾಟಕದ ವರ್ಚಸ್ಸು ಅಂದರೆ ಸಿದ್ದರಾಮಯ್ಯವರ ವರ್ಚಸ್ಸು ಅಥವಾ ಡಿ ಕೆ ಶಿವಕುಮಾರ್ ಅವರ ವರ್ಚಸ್ಸು ಅದ್ರ ಮುಂದೆ ಈ ಮೂರು ಜನ ಬಂದು ಹೋದರೂ ಏನು ಪ್ರಯೋಜನ ಇಲ್ಲ ಇವರೇ ಒಂದಾದರೆ ಮಾತ್ರ ಕಾಂಗ್ರೆಸ್ ಕರ್ನಾಟಕದಲ್ಲಿ ಉಳಿಯುತ್ತೆ ಮತ್ತೆ ಮೂರು ಜನ ನಾಯಕರು ರಾಹುಲ್ ಗಾಂಧಿಗೆ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಇಬ್ಬರು ಸಾಥ್ ಕೊಡ್ತಾ ಇದ್ದಾರೆ ಅದು ಕೂಡ ಹಳೇ ಮೈಸೂರು ಭಾಗದಲ್ಲಿ ಯಾಕೋ ಏನೋ ಗೊತ್ತಿಲ್ಲ ಕಾಂಗ್ರೆಸ್ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎಸ್ಪೆಷಲಿ ಮೂರು ಪಕ್ಷಗಳು ಈಗ ಟಾರ್ಗೆಟ್ ಮೈಸೂರು ಹಳೇ ಮೈಸೂರು ಭಾಗವನ್ನೇ ಟಾರ್ಗೆಟ್ ಇದ್ದಾರೆ ಎಂಬತ್ತ ಒಂಬತ್ತು ಕ್ಷೇತ್ರ ಇದ್ದಾವೆ ಹಳೆ ಮೈಸೂರು ಭಾಗದಲ್ಲಿ ಈ ಎಂಬತ್ತೊಂಬತ್ತು ಕ್ಷೇತ್ರಗಳನ್ನು ತುಂಬ ಗಹನವಾಗಿ ಟಾರ್ಗೆಟ್ ಮಾಡದಂತೆ ಕಾಣಿಸ್ತಾ ಇದೆ ಬಿ ಜೆ ಪಿ ಅಂತೂ ಹೇಗಾದರೂ ಮಾಡಿ ಹಳೇ ಮೈಸೂರು ಭಾಗವನ್ನು ಕ್ಯಾಪ್ಚರ್ ಮಾಡಬೇಕು ಬಿ ಜೆ ಪಿ ಅನ್ನೋ ನಿಟ್ಟಿನಲ್ಲಿ ಕೆಲವಾರು ಪ್ಲ್ಯಾನ್ಸನ್ನು ಮಾಡ್ತಾ ಇದೆ ಈಗ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಕೂಡ ಬಂದರೆ ಭಾರತ್ ಜೋಡೋ ಯಾತ್ರೆಗೆ ನಿಜಕ್ಕೂ ಕೂಡ ಒಂದು ಇತಿಹಾಸ ಅಂತ ಹೇಳ್ಬೋದು ಯಾಕೆಂದರೆ ತಮಿಳುನಾಡಿಗೆ ಬರಲಿಲ್ಲ ಕೇರಳಕ್ಕೆ ಬರಲಿಲ್ಲ ಕರ್ನಾಟಕಕ್ಕೆ ಬರ್ತಾ ಇರೋದು ನಿಜಕ್ಕೂ ಕೂಡ ವಿಶೇಷ ಸೊ ಕಾಂಗ್ರೆಸ್ಸನ್ನು ಉಳಿಸ್ಬೇಕು ಒಂದು ವೇಳೆ ಕಾಂಗ್ರೆಸ್ನ ಸೋತ್ರೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಇಡೀ ಭಾರತದಲ್ಲಿ ಕಾಂಗ್ರೆಸ್ಗೆ ಉಳಿಗಾಲ ಇರೋದಿಲ್ಲ ಅಷ್ಟರ ಮಟ್ಟಿಗೆ ಈ ನಾಯ ಸ್ಥಿತಿಯನ್ನು ಕಾಂಗ್ರೆಸ್ ತಲುಪಬಹುದು ಅನ್ನೋ ಒಂದು ಲೆಕ್ಕಾಚಾರ ಒಂದು ಚರ್ಚೆ ಆಗ್ತಾಯಿದೆ ಯಾಕಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಆ ಮಟ್ಟಿಗೆ ಸ್ಟ್ರಾಂಗ್ ಆಗಿದೆ ಡಿ ಕೆ ಶಿವಕುಮಾರ್ ಇದ್ದಾರೆ ಸಿದ್ದರಾಮಯ್ಯರು ಇದ್ದಾರೆ ದೇಶಪಾಂಡೆ ಪರಮೇಶ್ವರ್ ಮಲ್ಲಿಕಾರ್ಜುನ್ ಖರ್ಗೆ ಎಚ್ ಕೆ ಪಾಟೀಲ್ ಎಂ ಬಿ ಪಾಟೀಲ್ ಕೃಷ್ಣ ಹೀಗೆ ತುಂಬ ಜನ ನಾಯಕರು ಕೆಲವೊಂದಿಷ್ಟು ಯೂತ್ ಓರಿಯೆಂಟೆಡ್ ನಾಯಕರು ಕರ್ನಾಟಕ ಕಾಂಗ್ರೆಸ್ನಲ್ಲಿ ಇದ್ದಾರೆ ಎಲ್ಲರೂ ಕೂಡ ಸ್ವಲ್ಪ ಆ್ಯಕ್ಟಿವ್ ಆದರೆ ಇನ್ನು ಸ್ವಲ್ಪ ಆ್ಯಕ್ಟಿವ್ ಆದರೆ ನಿಜಕ್ಕೂ ಕೂಡ ಕಾಂಗ್ರೆಸ್ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರ ಇದೆ ದಿನೇಶ್ ಗುಂಡ್ರಾವ್ ಆಗಿರ್ಬೋದು ಪ್ರಿಯಾಂಕ್ ಖರ್ಗೆ ಆಗಿರ್ಬೋದು ಹೀಗೆ ಹೆಸರನ್ನು ಹೇಳ್ಕೊಂಡು ಹೋಗ್ತಾ ಹೋಗ್ತಾ ಹೋದರೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಅತಿ ಹೆಚ್ಚು ಕಾಂಗ್ರೆಸ್ ನಾಯಕರಿದ್ದಾರೆ ಕಂಪೇರ್ ಟು ಇಡೀ ದೇಶಕ್ಕೆ ಆದರೂ ಕೂಡ ಕರ್ನಾಟಕ ಕಾಂಗ್ರೆಸ್ ಗೆಲ್ಲುವನ್ನು ಸಾಧಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆಲ್ಲೋದಕ್ಕೆ ಯಾಕೆ ಆಗ್ತಾ ಇಲ್ಲ ಅಂದರೆ ನಾಯಕರ ನಡುವಿನ ಹೊಂದಾಣಿಕೆ ಇಲ್ಲದೇ ಇರೋದು ಬಿ ಜೆ ಪಿರು ಹೇಳದಂತೆ ಫಸ್ಟು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯರನ್ನು ಜೋಡಿಸಿದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಒಂದಾದರೆ ಕಾಂಗ್ರೆಸ್ ಗೆಲ್ಲೋದಕ್ಕೆ ಈಸಿ ಆಗುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಅದು ಬಿಟ್ಟು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಇನ್ನೊಂದು ಗಾಂಧಿ ಯಾರು ಬಂದರೂ ಕೂಡ ಕರ್ನಾಟಕ ಕಾಂಗ್ರೆಸನ್ನು ಉದ್ಧಾರ ಮಾಡೋದಕ್ಕೆ ಅಧಿಕಾರಕ್ಕೆ ತರೋದಕ್ಕೆ ಆಗೋದಿಲ್ಲ ಇದನ್ನು ಅರ್ತ್ಕೊಳ್ಬೇಕು ಕಾಂಗ್ರೆಸ್ ನಾಯಕರ ಜೊತೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಎಸ್ ನೋಡೋಣ ಈ ಭಾರತ್ ಜೋಡೋ ಯಾತ್ರೆಯ ಬಳಿಕ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಜೋಡೋ ಏನಾದರೂ ಕಾರ್ಯಕ್ರಮ ಆಗಬಹುದಾ ಕಾಂಗ್ರೆಸ್ಗೆ ಏನಾಗುತ್ತೆ ಅನ್ನೋದನ್ನ ನಿಮಗೆ ನೆಕ್ಸ್ಟ್ ಅಪ್ಡೇಟ್ಸನ್ನು ಕೊಡ್ತಾ ಹೋಗ್ತೀನಿ ಇದು ಭಾರತ್ ಜೋಡೋ ಯಾತ್ರೆಯ ಮೊದಲ ಅಪ್ಡೇಟ್ ನ್ಯೂಸ್ ಶೋ ಟೈಮ್ನಲ್ಲಿ ಮತ್ತೊಂದು ಸುದ್ದಿಯನ್ನು ನೋಡೋದಾದರೆ ಪ್ರಮುಖವಾಗಿ ಈಗೇನು ಕಾಂಗ್ರೆಸ್ ಭಾರತ್ ಜೋಡೋ ಯಾತ್ರೆಯನ್ನು ಮಾಡ್ತಾ ಇದೆ ಆಗ್ತಾ ಆಗ್ತಾಯಿದೆ ಇದಕ್ಕೆ ಕೌಂಟ್ರ್ ಕೊಡೋ ರೀತಿಯಾಗಿ ಬಿ ಜೆ ಪಿಯವರು ಸಿದ್ದರಾಮಯ್ಯ ಪಿ ಎಫ್ ಐ ಭಾಗ್ಯ ಅನ್ನೋ ಒಂದು ಪೋಸ್ಟರನ್ನು ಬಿಡುಗಡೆ ಮಾಡಿದ್ದಾರೆ ಆ ಅಶೋಕ್ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿಯನ್ನು ಮಾಡಿದ್ದು ಪಿ ಎಫ್ ಐ ಇಷ್ಟು ದಿನ ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಕಾರಣ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ಪದೇ ಪದೇ ಹೇಳ್ತಾ ಇದ್ರು ನಾವು ಒತ್ತಾಯ ಮಾಡಿದ್ವಿ ನಾವು ಒತ್ತಾಯ ಮಾಡಿದ್ದಕ್ಕೆ ಪಿ ಎಫ್ ಐ ಬ್ಯಾನ್ ಮಾಡಿದ್ರಿ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಆದರೆ ನೂರ ಎಪ್ಪತ್ತು ಕೇಸ್ಗಳನ್ನು ವಿದ್ರಾ ಮಾಡ್ಕೊಂಡಿದ್ದು ಯಾರು ಸಿದ್ದರಾಮಯ್ಯನವರೇ ಎಲ್ಲ ಭಾಗ್ಯಗಳನ್ನು ನಾನೇ ಕೊಟ್ಟೆ ನಾನೇ ಭಾಗ್ಯಗಳ ದಾತ ಭಾಗ್ಯಗಳ ಸರದಾರ ನಾನು ಅಂತೆಲ್ಲ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಹೌದು ಅದರ ಜೊತೆ ನೀವು ಕರ್ನಾಟಕಕ್ಕೆ ಪಿ ಎಫ್ ಐ ಭಾಗ್ಯವನ್ನು ಕೊಟ್ಟಿದ್ದು ನೀವೇ ಸಿದ್ದರಾಮಯ್ಯ ಪಿ ಎಫ್ ಐ ಭಾಗ್ಯ ಅನ್ನೋ ಒಂದು ಆಶ್ ಟ್ಯಾಗನ್ನು ಮಾಡಿ ಒಂದು ಪೋಸ್ಟರ್ಗಳನ್ನು ಈಗ ಬಿ ಜೆ ಪಿಯವರು ಎಲ್ಲ ಕಡೆ ಅಂಟಿಸ್ತಾ ಇದ್ದಾರೆ ಪ್ರಮುಖವಾಗಿ ಭಾರತ್ ಜೋಡೋ ಯಾತ್ರೆಯನ್ನು ಸಾಕ್ತಾ ಇದೆ ಪಾದಯಾತ್ರೆ ಆ ಮಾರ್ಗದಲ್ಲಿ ಈಗ ಎಲ್ಲಿ ನೋಡಿದ್ರು ಕೂಡ ಭಾರತ್ ಜೋಡೋ ಯಾತ್ರೆಯ ಪೋಸ್ಟರ್ಗಳು ಆ ಒಂದು ಬ್ಯಾನರ್ಗಳ ಜೊತೆ ಸಿದ್ದರಾಮಯ್ಯ ಪಿ ಎಫ್ ಐ ಭಾಗ್ಯ ಅನ್ನೋ ಒಂದು ಬ್ಯಾನರ್ಗಳು ಕೂಡ ಕಾಣಿಸ್ತಾ ಇದ್ದಾವೆ ಕಾಂಗ್ರೆಸ್ ವಿರುದ್ಧ ಬಿ ಜೆ ಪಿ ಹೊಸ ರೀತಿಯ ಒಂದು ಪೋಸ್ಟರ್ ವಾರನ್ನು ಮಾಡ್ತಾ ಇದೆ ಈ ಹಿಂದೆ ಕಳೆದ ವಾರ ಅಂದರೆ ಭಾರತ್ ಜೋಡೋ ಯಾತ್ರೆಗೂ ಮುನ್ನ ಕಾಂಗ್ರೆಸ್ ಪೇ ಸಿ ಎಮ್ ಅನ್ನೋ ಒಂದು ಕ್ಯಾಂಪೇನನ್ನು ಮಾಡಿತ್ತು ತುಂಬ ಸಕ್ಸಸ್ಫುಲ್ ಆಗಿತ್ತು ಕಾಂಗ್ರೆಸ್ಗೆ ಮಟ್ಟಿಗೆ ಸಿ ಎಮ್ಗೆ ಎಷ್ಟು ಡ್ಯಾಮೇಜ್ ಮಾಡಬೇಕು ಬಿ ಜೆ ಪಿಗೆ ಎಷ್ಟು ಡ್ಯಾಮೇಜ್ ಮಾಡಬೇಕೋ ಅಷ್ಟು ಡ್ಯಾಮೇಜನ್ನು ಕಾಂಗ್ರೆಸ್ ಪೇ ಸಿ ಎಮ್ ಮುಖಾಂತರ ಮಾಡಿತ್ತು ಈಗ ಆ ಡ್ಯಾಮೇಜನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಸಿದ್ದರಾಮಯ್ಯ ವಿರುದ್ಧ ಕಾಂಗ್ರೆಸ್ ವಿರುದ್ಧ ಬಿ ಜೆ ಪಿ ಈ ಒಂದು ಮಾಸ್ಟರ್ ಪ್ಲಾನ್ ಮಾಡಿದೆ ಸಿದ್ದರಾಮಯ್ಯ ಪಿ ಎಫ್ ಐ ಭಾಗ್ಯ ಅಂದ್ರೆ ಚೆನ್ನಾಗಿದೆ ಹೆಸರು ಭಾಗ್ಯಗಳ ಸರ್ದಾರ ಸಿದ್ದರಾಮಯ್ಯ ಕೂಡ ಪಿ ಎಫ್ ಐ ಬೆಂಬಲಕ್ಕೆ ನಿಂತಿದ್ದರು ಹಿಂದೆ ಸಿದ್ದರಾಮಯ್ಯನವರು ಸಿ ಎಂ ಆಗಿದ್ದಾಗ ತನ್ವೀರ್ ಶೇಟ್ ಬಂದು ಒಂದು ಮನವಿಯನ್ನ ಮಾಡಿಕೊಂಡಿದ್ರು ಸಿದ್ದರಾಮಯ್ಯ ಬಳಿ ಏನು ಪಿ ಎಫ್ ಐ ಅವರ ಮೇಲೆ ಕೇಸ್ ಹಾಕಿದ್ದಾರೆ ಎಲ್ಲವೂ ಕೂಡ ಸತ್ಯಕ್ಕೆ ದೂರವಾದದ್ದು ನೂರ ಎಪ್ಪತ್ತು ಕೇಸ್ ಇದ್ದಾವೆ ಹೆಚ್ಚು ಕಮ್ಮಿ ಆ ಕೇಸ್ ಗಳನ್ನ ವಿದ್ರಾ ಮಾಡ್ಕೊಳ್ಳಿ ಅನ್ನೋ ಒಂದು ಮಾತನ್ನ ಹೇಳಿದರು ಆದ್ರೆ ಆಗಿನ ಪೊಲೀಸ್ ಕಮಿಷನರ್ ಆಗಿರ್ಬೋದು ಅಥವಾ ಪೊಲೀಸು ಮಹಾ ನಿರ್ದೇಶಕರಾಗಿರ್ಬೋದು ಅಥವಾ ಗೃಹ ಇಲಾಖೆ ಎಲ್ಲರೂ ಕೂಡ ಇದಕ್ಕೆ ಅಪೋಸ್ ಮಾಡಿದರು ಅವರಿಗೆ ಮನವಿಯನ್ನು ಕೂಡ ಮಾಡಿಕೊಂಡಿದ್ರು ಯಾವುದೇ ಕಾರಣಕ್ಕೂ ಪಿ ಎಫ್ ಐ ವಿರುದ್ಧದ ಕೇಸ್ಗಳನ್ನು ವಾಪಸ್ ತಗೊಳ್ಳೋದು ಬೇಡ ಅನ್ನೋ ಒಂದು ಸಲಹೆಯನ್ನು ಕೊಟ್ಟಿತ್ತು ಗೃಹ ಇಲಾಖೆ ಆದರೆ ಆ ಎಲ್ಲ ಸಲಹೆಯನ್ನು ಧಿಕ್ಕರಿಸಿ ಸಿ ಸಿದ್ದರಾಮಯ್ಯವರು ನೂರ ಎಪ್ಪತ್ತು ಮಂದಿ ವಿರುದ್ಧದ ಏನು ಪಿ ಎಫ್ ಐ ಅವರ ಮೇಲೆ ಕೇಸ್ ಇತ್ತು ಅದನ್ನು ವಾಪಸ್ ತಗೊಂಡಿದ್ರು ಅನ್ನೋ ಒಂದು ಆರೋಪವನ್ನು ಆರ್ ಅಶೋಕ್ ಮಾಡಿದ್ದಾರೆ ಈ ಮೂಲಕ ಕಾಂಗ್ರೆಸ್ ಹಾಗೂ ಸಿದ್ದರಾಮಯ್ಯ ವಿರುದ್ಧ ಈ ಮೂಲಕ ಪಿ ಎಫ್ ಐ ಅನ್ನ ಬೆಳೆಸಿದೆ ಸಿದ್ದರಾಮಯ್ಯ ಪಿ ಎಫ್ ಐ ಅನ್ನ ಬೆಳೆಸಿದ್ದು ಕಾಂಗ್ರೆಸ್ ಅನ್ನೋ ಒಂದು ಆರೋಪವನ್ನು ಈಗ ಮತ್ತಷ್ಟು ತೀವ್ರ ಸ್ವರೂಪವಾಗಿ ಮಾಡ್ತಾ ಇದ್ದಾರೆ ಪಾದಯಾತ್ರೆ ಆಗ್ತಾ ಭಾರತ್ ಜೋಡೋ ಎಲ್ಲಿ ನೋಡಿದ್ರು ಈಗ ಭಾರತ್ ಜೋಡೋ ಯಾತ್ರೆಯ ಜೊತೆಗೆ ಸಿದ್ದರಾಮಯ್ಯ ಪಿ ಎಫ್ ಐ ಭಾಗ್ಯ ಅನ್ನೋ ಒಂದು ಬ್ಯಾನರ್ ಬಂಟಿಂಗ್ಸು ಕಾಣಿಸ್ತಾ ಇದೆ ನೋಡೋಣ ಈ ಒಂದು ಪೋಸ್ಟ್ ವಾರ್ ಎಲ್ಲಿಗೆ ಬರುತ್ತೆ ಪೇ ಅಥವಾ ಸಿದ್ದು ಸ್ಕ್ಯಾಮ್ ಸಿದ್ದರಾಮಯ್ಯ ಅನ್ನೋ ಒಂದು ಪುಸ್ತಕ ಪೇ ಸಿ ಎಮ್ ಆದ ತಕ್ಷಣ ಪೇ ಫಾರ್ಮರ್ ಅಂತ ಹೊಸ ರೀತಿಯ ಕಾನ್ಸೆಪ್ಟ್ ಬಂತು ರೈತರು ಈಗ ಸಿದ್ದರಾಮಯ್ಯ ಪಿ ಎಫ್ ಐ ಭಾಗ್ಯ ಅನ್ನೋ ಒಂದು ಪೋಸ್ಟ್ರಲ್ಲಿ ಲಾಂಚ್ ಆಗ್ತಾ ಆಗ್ತಾಯಿದ್ದೇವೆ ಸದ್ಯಕ್ಕೆ ಎಲೆಕ್ಷನ್ ಮುಗಿಯೋವರೆಗೂ ಈ ಪೋಸ್ಟ್ರು ವಾರ್ ಈ ಬಂಟಿಂಗ್ಸ್ ವಾರ್ ಅಥವಾ ಈ ಒಂದು ಆಶ್ ಟ್ಯಾಗ್ ವಾರ್ ಇದ್ದೇ ಇರುತ್ತೆ ಇದಕ್ಕೆ ಕಾಂಗ್ರೆಸ್ನವರು ಅಥವಾ ಸಿದ್ದರಾಮಯ್ಯನವರು ಏನು ಕೌಂಟರ್ ಕೊಡ್ತಾರೆ ಆರ್ ಅಶೋಕ್ಗೆ ವೆಯ್ಟ್ ಮಾಡೋಣ ಎಸ್ ಮುಂದಿನ ಸುದ್ದಿ ಹತ್ತ ಶೋ ಟೈಮ್ನಲ್ಲಿ ನೋಡೋದಾದರೆ ಒಂದು ರೀತಿ ತಮಾಷೆ ಅಂತ ಹೇಳ್ಬೋದಪ್ಪ ಇದನ್ನ ಬಿ ಜೆ ಪಿಗರು ಈ ಮಟ್ಟಕ್ಕೆ ಬಿಟ್ರಾ ಅಂತ ನಾವು ಪ್ರಶ್ನೆ ಮಾಡ್ಬೋದು ಅದೇನಪ್ಪ ಅಂದರೆ ಪಂಜಾಬ್ ಸಿ ಎಮ್ ಎ ಎ ಪಿಯ ಸಿ ಎಮ್ಮು ಸಿ ಎಮ್ ಮೂನು ಅವ್ರ ಜೊತೆ ಬಿ ಜೆ ಪಿಗರು ಸೆಲ್ಫಿ ತೊಗೊಳ್ರಂತೆ ಆ ಸೆಲ್ಫಿ ತೊಗೊಂಡಿದ್ದ ಫೋಟೋವನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಿದ್ದಕ್ಕೆ ಈಗ ಬಿ ಜೆ ಪಿಗರು ಅವರನ್ನು ಪಕ್ಷದಿಂದ ಆರು ವರ್ಷ ಅಮಾನತ್ ಮಾಡಿದ್ದಾರೆ ಓಕೆನಪ್ಪ ಏನೋ ಸಿ ಎಮ್ ಅಂತ ಲವ್ ಇತ್ತು ಫೇಸು ಅವ್ರ ಜೊತೆ ಒಂದು ಫೋಟೋ ತಗೊಂಡು ಸೆಲ್ಫಿ ತಗೊಂಡು ಬರ್ತ್ಡೇ ವಿಶ್ ಮಾಡಿದ ಮಟ್ಟಿಗೆ ಅವ್ರನ್ನ ಪಕ್ಷದಿಂದ ಅಮಾನತ್ ಮಾಡಿಬಿಟ್ರು ಅನ್ನೋ ಮಟ್ಟಕ್ಕೆ ಬಿ ಜೆ ಪಿ ಬಂದ್ಬಿಡ್ತಾ ಹಾಗಿದ್ರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಮಾಜಿ ಸಿ ಎಂ ಯಡಿಯೂರಪ್ಪ ಅವರು ಮಾಜಿ ಸಿ ಎಂ ಸಿದ್ದರಾಮಯ್ಯ ಮಾಜಿ ಸಿ ಎಂ ಬೊಮ್ಮಾಯಿ ಅವರು ರಾಜಕೀಯ ಬಿಟ್ಟರೆ ಇಬ್ಬರು ಜೊತೆ ಜೊತೆಯಲ್ಲೇ ಇರ್ತಾರೆ ಪಕ್ಕಪಕ್ಕದಲ್ಲೇ ಕುತ್ಕೊತಾರೆ ತಿಂಡಿ ಊಟ ಎಲ್ಲ ಮಾಡ್ತಾರೆ ಕುಶಲೋಪುರಿ ಮಾತಾಡ್ತಾಯಿರ್ತಾರೆ ಜೊತೆ ಜೊತೆಯಲ್ಲೇ ಹೋಗ್ತಾರೆ ಅವ್ರ ಫೋಟೋಗಳು ಎಷ್ಟು ಬೇಕು ಅಷ್ಟು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾಯಿರ್ತವೆ ಅವ್ರನ್ನೇನೂ ಮಾಡಲಿಲ್ಲ ಹಾಗಾದರೆ ಸಿದ್ಧರಾಮಯ್ಯನವರು ಯಡಿಯೂರಪ್ಪ ಅವರು ತುಂಬ ಆತ್ಮೀಯರು ಅವರೇ ತುಂಬ ಸಲ ಹೇಳಿದ್ದಾರೆ ರಾಜಕೀಯ ಬಿಟ್ಟು ನಾವು ವೈಯಕ್ತಿಕವಾಗಿ ತುಂಬ ಬೆಸ್ಟ್ ಫ್ರೆಂಡ್ಸು ಅನ್ನೋ ಮಾತನ್ನು ಸದನದಲ್ಲೇ ಹೇಳಿದ್ರಪ್ಪ ಸಿದ್ದರಾಮಯ್ಯವರು ಈಗ ಕರ್ನಾಟಕದಲ್ಲಿ ಹಿರಿಯ ನಾಯಕರಿಗೆ ಇಲ್ಲದೇ ಇರ್ತಕ್ಕಂಥ ಈ ಒಂದು ಮುಜುಗರ ಅಥವಾ ಸ್ನೇಹ ಏನೋ ಬೇರೆ ಪಾರ್ಟಿಯವ್ರ ಜೊತೆ ಚೆನ್ನಾಗಿದ್ದರೆ ತಪ್ಪೇನು ಸೊ ಬಿ ಜೆ ಏನಾಗಿದೆ ಅಂತ ನೋಡೋದಾದರೆ ಪಂಜಾಬ್ ಮುಖ್ಯಮಂತ್ರಿ ಮತ್ತು ಆಮ್ ಆದ್ಮಿ ಪಕ್ಷದ ನಾಯಕ ಭಗವಂತ ಮಾನ್ ಅವ್ರ ಜೊತೆ ಸೋಷಿಯಲ್ ಮೀಡಿಯಾದಲ್ಲಿ ಸೆಲ್ಫಿ ಹಂಚಿಕೊಂಡ ಕೆಲವೇ ಗಂಟೆಗಳಲ್ಲಿ ಬಿಜೆಪಿ ತನ್ನ ಮಾಜಿ ವಕ್ತಾರ ಕಿಶನ್ ಸಿನ್ಹಾ ಸೋಲಂಕಿ ಅವರನ್ನು ಪಕ್ಷ ವಿರೋಧಿ ಚಟುವಟಿಕೆ ಅಂತ ಪರಿಗಣಿಸಿ ಅವರನ್ನು ಅಮಾನತ್ ಮಾಡಲಾಗಿದೆ ಆರು ತಿಂಗಳಿಂದ ಅವರು ಗುಜರಾತ್ನ ಅಹಮದಾಬಾದ್ನ ಬಿ ಜೆ ಪಿ ನಾಯಕ ವಕ್ತಾರರಾಗಿದ್ದರು ಪಕ್ಷದ ಬಿ ಜೆ ಪಿ ಪಕ್ಷದ ವಕ್ತಾರಾಗಿದ್ದರು ಈಗ ಪಕ್ಷ ವಿರೋಧ ಚಟುವಟಿಕೆ ಆರೋಪವನ್ನು ಹೊರಿಸಿ ಅವರನ್ನು ಆರು ವರ್ಷಗಳ ಕಾಲ ಅಮಾನತ್ ಮಾಡಲಾಗಿದೆ ಸೊ ಜನ್ಮದಿನದ ಶುಭಾಶಯಗಳಿಗೆ ಧನ್ಯವಾದಗಳು ಅಂದರೆ ಈ ಪಂಜಾಬ್ ಸಿ ಎಮ್ ಮಾನಿದ್ರು ಅವರು ಇವರಿಗೆ ಬರ್ತ್ಡೇ ವಿಶ್ ಮಾಡಿದರು ಅದಕ್ಕೆ ಥ್ಯಾಂಕ್ ಯು ಅನ್ನೋ ಒಂದು ಪೋಸ್ಟನ್ನು ಸೋಲಾಂಕಿ ಹಾಕಿದರು ಸೊ ಆ ಒಂದು ಪೋಸ್ಟ್ ಹಾಕಿದ್ದಕ್ಕೆ ಗುಜರಾತ್ ಬಿ ಜೆ ಪಿ ಅವರನ್ನು ಈಗ ಅಮಾನತ್ ಮಾಡಿದೆ ಅಂದರೆ ಗುಜರಾತಲ್ಲಿ ಎ ಎ ಆ ಹವಾ ಯಾವ ಮಟ್ಟಕ್ಕಿರಬಹುದು ಬಹುಶಃ ಈಗೇನು ಅಮಾನತ್ ಮಾಡಿದ್ದಾರೆ ಅವರು ಪಕ್ಷದಿಂದ ಆರು ಆರು ವರ್ಷ ಅಮಾನತ್ ಮಾಡಲಾಗಿದೆ ಸೊ ಪಕ್ಷ ಬಿಡ್ತಾರೋ ಇಲ್ವೋ ಬಿಟ್ಟ ಮೇಲೆ ಎ ಎ ಪಿಗೆ ಹೋಗಬಹುದು ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ ಗುಜರಾತ್ನಲ್ಲಿ ಬಿ ಜೆ ಪಿಗೆ ಕಾಂಗ್ರೆಸ್ಗಿಂತಲೂ ಹೆಚ್ಚಾಗಿ ಎ ಎ ಪಿ ಒಂದು ದೊಡ್ಡ ತಲೆನೋವಾಗಿದೆ ಸೊ ಅದಕ್ಕೆ ಈ ಒಂದು ಫ್ರಸ್ಟ್ರೇಷನ್ ಅಂತ ಕರಿ ಓದಿದ್ದಕ್ಕೆ ಬಿ ಜೆ ಪಿಗರಿಗೆ ಒಂದು ರೀತಿ ಗುಜರಾತ್ನಲ್ಲಿ ಎ ಎ ಪಿಯ ಫ್ರಸ್ಟ್ರೇಷನ್ ಜಾಸ್ತಿ ಆದಂತೆ ಕಾಣಿಸ್ತಾ ಇದೆ ಒಂದು ಫೋಟೋ ಹಾಕ್ಕೊಂಡು ಥ್ಯಾಂಕ್ಸ್ ಹೇಳಿದ್ದಕ್ಕೆ ಪಕ್ಷ ವಿರೋಧಿ ಚಟುವಟಿಕೆ ಅಂತ ಅಮಾನತ್ ಮಾಡ್ತಾರೆ ಅಂದರೆ ಈಗ ಡಿ ಕೆ ಶಿವಕುಮಾರು ಬೊಮ್ಮಾಯಿ ಡಿ ಕೆ ಶಿವಕುಮಾರು ಮತ್ತು ಬಿ ಜೆ ಪಿಯ ಕೆಲವು ನಾಯಕರು ಚೆನ್ನಾಗೇ ಇರ್ತಾರೆ ಕೆಲವರು ಅವರೇ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಜಂಟಿ ಕಾರ್ಯಾಚರಣೆ ಥರ ಜಂಟಿ ಬಿಸ್ನೆಸ್ಸು ಬಿ ಜೆ ಪಿಯವರು ಕಾಂಗ್ರೆಸ್ ಅವ್ರ ಜೊತೆ ಎಷ್ಟು ಜನ ಬಿಸ್ನೆಸ್ ಮಾಡಲ್ಲ ಕರ್ನಾಟಕದಲ್ಲಿ ಅಲ್ವಾ ಕೇಂದ್ರದಲ್ಲೂ ಇದ್ದಾರೆ ಒಳ್ಳೆಯ ಆತ್ಮೀಯತೆ ಇರುತ್ತೆ ರಾಜಕೀಯ ಯಾವುದೇ ಆದ್ರೇನು ರಾಜಕಾರಣ ರಾಜಕೀಯ ಪಕ್ಷ ಯಾವುದಾದ್ರೂ ವೈಯಕ್ತಿಕವಾಗಿ ಚೆನ್ನಾಗಿದ್ದರೆ ತಪ್ಪೇನೋ ಸೊ ಕರ್ನಾಟಕ ರಾಜಕಾರಣದ ಮಟ್ಟಿಗೆ ಆ ಮಟ್ಟಿಗೆ ಇದೆ ಇನ್ನೂ ಈಗಲೂ ಅಷ್ಟು ಕುಲುಗೆಟ್ಟಿಲ್ಲ ಇನ್ನು ಬಿ ಜೆ ಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಎಲ್ಲರೂ ಚೆನ್ನಾಗೇ ಇರ್ತಾರೆ ವಿಧಾನಸೌಧದಲ್ಲಿ ಮಾತ್ರ ಕಿತ್ತಾಡ್ತಾರೆ ಆರೋಪ ಪ್ರತ್ಯಾರೋಪಗಳು ಬಂದಾಗ ಕಿತ್ತಾಡ್ತಾರೆ ಬೈದಾಡ್ತಾರೆ ಹೊರಗಡೆ ಬಂದ ಮೇಲೆ ಹೆಗಲ ಮೇಲೆ ಕೈ ಹಾಕ್ಕೊಂಡು ಹೋಗ್ತಾ ಇರ್ತಾರೆ ಕಾಫಿ ಕುಡಿತಾರೆ ತಿಂಡಿ ಮಾಡ್ತಾರೆ ಊಟ ಕೂಡ ಜೊತೆಯಲ್ಲೇ ಮಾಡ್ತಿರ್ತಾರಪ್ಪ ಅಷ್ಟು ಆತ್ಮೀಯತೆ ಎಲ್ಲ ಪಕ್ಷದ ನಾಯಕರು ಜೊತೆ ಜೊತೆಯಾಗಿ ಇದ್ದಾರೆ ಗುಜರಾತ್ ಬಿ ಜೆ ಪಿಗೆ ಏನಾಯ್ತು ಗೊತ್ತಿಲ್ಲ ಪಾಪ ಅಮಾನತ್ ಮಾಡಿದರೆ ಒಂದೇ ಒಂದು ಪೋಸ್ಟ್ ಹಾಕಿದ್ದಕ್ಕೆ ಪಕ್ಷವಿರೋದು ಚಟುವಟಿಕೆ ಅಂತೆ ನೋಡೋಣ ಬಹುಶಃ ಅವರು ಎ ಎ ಪಿಗೆ ಹೋಗ್ಬೋದೇನೋ ವೆಯ್ಟ್ ಮಾಡೋಣ ಇದು ಪಂಜಾಬ್ನ ಬಿ ಜೆ ಪಿಯ ದುಸ್ಥಿತಿ ಅಂತಲೇ ಕರಿಬೋದು ನಿಮ್ಮ ಪ್ರಕಾರ ಬಿ ಜೆ ಪಿ ಅವರನ್ನು ಅಮಾನತ್ ಮಾಡಿದ್ದು ಸರಿ ನಾನು ಅದನ್ನ ಕಮೆಂಟ್ನ ತಿಳಿಸಿ ಎಸ್ ಶೋ ಟೈಮಿಸ್ ಅದೀಶದಲ್ಲಿ ಮುಂದಿನ ಸುದ್ದಿಯನ್ನು ನೋಡೋದಾದರೆ ಇದು ತುಂಬ ಸೋಷಿಯಲ್ ಮೀಡ್ಯಾದಲ್ಲಿ ಕಳೆದ ಎರಡು ದಿನಗಳಿಂದ ತುಂಬ ವೈರಲ್ ಆಗ್ತಾಯಿದೆ ನಾನು ಕೂಡ ನೋಡಿದೆ ಬಟ್ ಇದೇನು ಸುಳ್ಳು ಏನೋ ಸುಳ್ಳಾಗಿರ್ಬೋದು ಅಂದ್ಕೊಂಡಿದ್ದೆ ಅದಾದಮೇಲೆ ಕೆಲವೊಂದಿಷ್ಟು ಜನ ಅದಕ್ಕೆ ಸ್ಪಷ್ಟನೆಯೇ ಕೊಟ್ಟರು ಕೆಲವೊಂದಿಷ್ಟು ರಾಷ್ಟ್ರೀಯ ಪತ್ರಕರ್ತರು ಈ ವಿಡಿಯೋನ ಹಂಚ್ಕೊಂಡು ಇದು ನಿಜಾಂಶ ಏನು ಅಂತ ಹೇಳಿದರು ಎಸ್ ತುಂಬ ಚಿಕ್ಕ ಹುಡುಗ ಇನ್ನು ಹದಿನೈದು ಹದಿನೈದರಿಂದ ಒಂದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಅಂದ್ಕೊಳ್ಳಿ ಸೊ ತುಂಬ ಇನ್ನೂ ಎಂಗೇಜು ಮೂವತ್ತೆರಡು ವರ್ಷ ಅವರಿಗೆ ಸೊ ಒಂದು ಡ್ಯಾನ್ಸ್ ಆಗ್ತಾಯಿತ್ತು ಮಹಾರಾಷ್ಟ್ರದಲ್ಲಿ ಯಾವರಪ್ಪ ಅಂದರೆ ಅದು ಮಹಾರಾಷ್ಟ್ರದ ಪಾಲ್ಗರ್ ಜಿಲ್ಲೆಯ ವೀರಾರ್ ಪಟ್ಟಣದಲ್ಲಿ ಒಂದು ಗರ್ಭಾ ಕಾರ್ಯಕ್ರಮ ಆಯಿತು ಅಂದರೆ ಡ್ಯಾನ್ಸ್ ಆಡೋದು ನಮ್ಮಲ್ಲೇನು ಕೋಲಾಟ ಆಡ್ತೀವಲ್ಲ ಆ ಥರ ಕೋಲಾಟ ಥರ ಗರ್ಭಾ ಡ್ಯಾನ್ಸ್ ಅಂತ ಕರೀತಾರೆ ಗರ್ಭಾ ನೃತ್ಯ ಅದು ಸೊ ಅಲ್ಲಿ ಡ್ಯಾನ್ಸ್ ಆಡ್ತಾಯಿದ್ರು ಇದ್ರು ಒಂದು ಹತ್ತು ಜನ ರೌಂಡ್ ಹೊಡಿತಾ ಇದ್ರು ಇದಕ್ಕಿದ್ದಂಗೆ ಒಬ್ಬ ಅಪ್ಪ ಹುಡುಗ ಪಾಪ ಮೂವತ್ತೆರಡು ವರ್ಷ ಸೊ ಇದಕ್ಕಿದ್ದಂಗೆ ಬಿದ್ದೋಗ್ಬಿಡ್ತಾರೆ ನಾನು ದೃಶ್ಯ ನೋಡಿದೆ ಅದನ್ನ ಸೊ ಇದಕ್ಕಿದ್ದಂಗೆ ಬಿದೋಗ್ಬಿಡ್ತಾರೆ ಏನಾಯ್ತು ನೋಡೋದಕ್ಕೆ ಸಡನ್ ಡೆತ್ತು ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಈ ಲೈಫಲ್ಲಿ ಏನು ಬೇಕಾದರೂ ಆಗ್ಬೋದು ಯಾವುದೇ ಕ್ಷಣದಲ್ಲೂ ಏನು ಬೇಕಾದರೂ ಆಗ್ಬೋದು ಅನ್ನೋದಕ್ಕೆ ಇದೊಂದು ಘಟನೆ ಸಾಕ್ಷಿ ಇತ್ತೀಚಿಗೆ ಈ ರೀತಿಯ ಘಟನೆಗಳು ಅಂದರೆ ಮೂವತ್ತರಿಂದ ಐವತ್ತು ವರ್ಷದ ಏಜ್ ಗ್ರೂಪ್ ಏನಿದೆ ಸಡನ್ ಹೃದಯಾಘಾತ ಹಾರ್ಟ್ ಅಟ್ಯಾಕ್ ಅಂತೇನು ಕರಿತೀವಿ ಕಾರ್ಡಿಯಕ್ ಅರೆಸ್ಟ್ ಅಂತೇನು ಕರಿತೀವಿ ಇದು ಜಾಸ್ತಿ ಆಗ್ತಾ ಇದೆ ಏನೂ ಕಾಯಿಲೆ ಇಲ್ಲದೇರೋರು ತುಂಬ ಚೆನ್ನಾಗಿರ್ತಾರೆ ಆರೋಗ್ಯವಾಗಿ ನೆಕ್ಸ್ಟ್ ಡೇ ನೋಡಿದ್ರೆ ಅವರು ಸಡನ್ ಡೆತ್ ಆಗಿರ್ತಾರೆ ಸೊ ಇದೊಂದು ಘಟನೆ ಪಾಲ್ಗರ್ನಲ್ಲಾಗಿದೆ ಮಹಾರಾಷ್ಟ್ರದ ಪಾಲ್ಗರ್ನಲ್ಲಿ ಸೊ ಇನ್ನೊಂದು ಇನ್ನೊಂದು ದುರಂತ ಏನಪ್ಪ ಅಂದರೆ ಇವರೇನು ಮೂವತ್ತೆರಡು ವರ್ಷದ ವ್ಯಕ್ತಿ ಯುವಕ ತೀರ್ಕೊಂಡಿದ್ರು ಅದರ ಒಂದು ಸುದ್ದಿಯನ್ನು ಕೇಳಿ ಅವರ ತಂದೆ ಮನೀಷ್ ಸೋನಿಗ್ರ ಅನ್ನೋರು ಕೂಡ ಸಾವನ್ನ ಅಪ್ಪಿದ್ದಾರೆ ಮಗ ಸತೋದ ಅನ್ನೋ ಒಂದು ಶಾಕಿಂಗ್ ನ್ಯೂಸನ್ನು ಕೇಳಿ ಅವರ ತಂದೆ ಕೂಡ ಈಗ ಸಾವನ್ನಪ್ಪಿದ್ದಾರೆ ಅನ್ನೋ ಒಂದು ಸುದ್ದಿ ಬರ್ತಾ ಇದೆ ತುಂಬ ಬೇಜಾರಾಗುತ್ತೆ ಆಕಸ್ಮಿಕ ಸಾವುಗಳು ಇಡೀ ಕುಟುಂಬಕ್ಕೆ ಒಂದು ರೀತಿ ದೊಡ್ಡ ಕಂಟಕ ಒಂದು ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ಮಹಾರಾಷ್ಟ್ರದಿಂದ ಈ ರೀತಿ ಸುದ್ದಿ ಬರ್ತಾ ಇದೆ ನಮಗೂ ಕೂಡ ತುಂಬ ಬೇಜಾರಾದ ಆ ದೃಶ್ಯವನ್ನು ನೋಡಿದಾಗ ಸೊ ಈಗ ಅವ್ರ ತಂದೆ ಕೂಡ ಶಾಕ್ಗೆ ಒಳಗಾಗಿ ಸಾವನ್ನಪ್ಪಿದ್ದಾರೆ ಸೊ ಯಾರಿಗೂ ಆಗಬಾರ್ದು ಯಾಕೆ ಆಗ್ತಿದೆ ಗೊತ್ತಾಗ್ತಿಲ್ಲ ಇಡೀ ದೇಶಾದ್ಯಂತ ಇದು ಚರ್ಚೆ ಆಗ್ತಾಯಿದೆ ಕೆಲವೊಂದಿಷ್ಟು ಮಂದಿ ಆಫ್ಟರು ಕೋವಿಡ್ ಆದಮೇಲೆ ಈ ರೀತಿಯ ಸಾವುಗಳು ಜಾಸ್ತಿ ಆಗ್ತಾ ಇದ್ದಾವೆ ವ್ಯಾಕ್ಸಿನ್ ಏನಾದರೂ ವೈಫಲ್ಯ ಇದೆಯಾ ಅನ್ನೋ ಒಂದು ಚರ್ಚೆ ಆಗ್ತಿದೆ ಬಟ್ ಯಾರೂ ಕ್ಲಾರಿಟಿಯಾಗಿ ಹೇಳ್ತಾ ಇಲ್ಲ ಕೆಲವೊಂದಿಷ್ಟು ಜನ ಈ ವ್ಯಾಕ್ಸಿನ್ನು ಕೋವಿಡ್ ವ್ಯಾಕ್ಸಿನ್ ಹಾಕ್ಸ್ಕೊಂಡ್ಮೇಲೆ ಮೂವತ್ತರಿಂದ ಐವತ್ತು ವರ್ಷದ ಯುವಕರಲ್ಲಿ ಅಥವಾ ಆ ಒಂದು ಏಜ್ ಗ್ರೂಪಲ್ಲಿ ಜಾಸ್ತಿ ಹಾರ್ಟ್ ಅಟ್ಯಾಕ್ಸು ಸಡನ್ ಡೆತ್ ಆಗ್ತಾಯಿದೆ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾಯಿದೆ ಬಟ್ ಯಾರೂ ಕೂಡ ಕ್ಲಾರಿಟಿಯಾಗಿ ಹೇಳ್ತಾ ಇಲ್ಲ ಇತ್ತೀಚೆಗೆ ಕಳೆದ ಒಂದು ಆರು ತಿಂಗಳಿಂದ ಈ ಒಂದು ಸಾವುಗಳು ಜಾಸ್ತಿ ಆಗಿ ಒಂದು ವರ್ಷವೇ ಅನ್ಕೊಬೋದು ನಾವು ಕೂಡ ಪುನೀತ್ ರಾಜ್ಕುಮಾರ್ ಅವರ ಸಾವನ್ನು ಕಣ್ಣಾರೆ ನೋಡಿದವ್ರು ನಾವೆಲ್ಲ ಇಡೀ ಕರ್ನಾಟಕದ ದಿನ ಈಗ ಅದಾದ ನಂತರ ಕೆಲವೊಂದಿಷ್ಟು ಸಾವುಗಳು ನಮಗೂ ಕೂಡ ತುಂಬ ಆತ್ಮೀಯರೆಲ್ಲ ನಾವು ಕಳ್ಕೊಂಡ್ವಿ ಸೊ ಈಗ ಇಡೀ ದೇಶಾದ್ಯಂತ ಆ ಒಂದು ಸಡನ್ ಡೆತ್ತು ಆಕಸ್ಮಿಕ ಸಾವುಗಳು ಜಾಸ್ತಿ ಆಗ್ತಾ ಇದಾವೆ ಗೊತ್ತಿಲ್ಲ ಏನಾಗ್ತಿದೆ ಅಂತ ಒಟ್ಟಿನಲ್ಲಿ ಬೇಜಾರಾಗುತ್ತೆ ಸೊ ಇದು ಶೋ ಟೈಮ್ ವಿ ಸತೀಶ್ ಪ್ರಮುಖವಾದ ನಾಲ್ಕು ಸುದ್ದಿಯನ್ನು ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡಿದ್ದೀನಿ ಸೊ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಹೋಗಿ ಬರೋಂಥ ಸಮಯ ಥ್ಯಾಂಕ್ ಯು